ಹಿತೇಶ್ ಕುಮಾರ್ ಸಿಂಗ್ ಅವ್ರದ್ದು ಉತ್ತರ ಕನ್ನಡದಲ್ಲಿ. ನಾನು ಬಂದ್ ಮಾಡಬಾರ್ದು ಅಂದೇಳಿ ಇಷ್ಟು 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ಬಂದ್ ಮಾಡಲೇಬಾರ್ದು ಅಂದೇಳಿ. ಅವ್ರು ಬಂದ್ ಮಾಡಬೇಕು ಅಂತ ಬಂದಿರ್ತಾರೆ, ಅವ್ರು ಬಿಟ್ಟಿದ್ದು. ನಾನೇನು ಮಾಡಲಿಕ್ಕೆ, ಒಬ್ರು ಮಾಡಬೇಕು ಒಬ್ರು ಮಾಡಬೇಕು ಮಾಡಬಾರ್ದು ಅಂದ್ರೆ ರಾಜಕಾರಣ ಆಗ್ತದೆ, ಜನಕ್ಕೂ ಚೆನ್ನಾಗಿ ನೋಡೋದಿಲ್ಲ. ಅದು ಅವರೇ ಎದುರಿಸ್ಬೋದು, ನೇರವಾಗಿ ಕಾಗೇರಿಯವರಿಗೆ ಬೋದಾರ ಸ್ಥಳೀಯ ಅಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ನಾವು ಏನು ಹೇಳಲಿಕ್ಕಾಗುತ್ತೆ, ದೇಶಪಾಂಡೆ ಸಾಹೇಬರು ಏನು ಹೇಳಲಿಕ್ಕಾಗುತ್ತಿಲ್ಲ, ಯಾಕೆಂದ್ರೆ ಅವ್ರದ್ದು ಅಡಿಯಾಳ ನಮ್ಗೆ ಮುಂಡೇಶ್ವರ. ಅವ್ರು ಎಲ್ಲರ ಅಭಿಪ್ರಾಯ ಹೇಳಿರ್ಬೋದು, ನನ್ನ ಲೆಕ್ಕ ನನಗೆ ಗೊತ್ತಿಲ್ಲ. ಸೆಕ್ರೆಟರಿ ಆದೇಶ ಮಾಡಿ ಅಟೆಂಡ್ ಆಗಿದ್ದಾರೆ, ಈ ಆದೇಶಕ್ಕೆ ಬೆಲೆ ಇಲ್ವಾಗಲೇ, ಆದೇಶಕ್ಕೆ ಬೆಲೆ ಇದೆ ಇಲ್ಲ ಹೇಳಿ. ನಾನು ಸುಮ್ಮನೆ ಮಾತಾಡೋದಿಲ್ಲ, ಸುಮ್ಮನೆ ನೀವು ಹಾಗೆ ಅವ್ರು ಹೇಳಿದ್ರು ಅಥವಾ ನಾನು ಹೇಳಿದೆ ಅಂದಲ್ಲಿ ನೋಡ್ಬೇಡಿ. ಏನು ಸರ್ಕಾರದ ಆದೇಶ ಆದರೆ ಇದನ್ನು ಪಾಲನೆ ಮಾಡಬೇಕು, ಇಲ್ಲಾಂದ್ರೆ ಸರ್ಕಾರ ಹಿಂಪಡಿಬೇಕು. ನಾನು ಸರ್ಕಾರದ ಮಂತ್ರಿ ಆಗಿರ್ತಾ ಇದ್ದೀನಿ. ಹಿತೇಶ್ ಕುಮಾರ್ ಸಿಂಗ್ ಅವ್ರದ್ದು ಉತ್ತರ ಕನ್ನಡದಲ್ಲಿ. ನಾನು ಬಂದ್ ಮಾಡಬಾರ್ದು ಅಂದೇಳಿ ಇಷ್ಟು 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ಬಂದ್ ಮಾಡಲೇಬಾರ್ದು ಅಂದೇಳಿ. ಅವ್ರು ಬಂದ್ ಮಾಡಬೇಕು ಅಂತ ಬಂದಿರ್ತಾರೆ, ಅವ್ರು ಬಿಟ್ಟಿದ್ದು. ನಾನೇನು ಮಾಡಲಿಕ್ಕೆ, ಒಬ್ರು ಮಾಡಬೇಕು ಒಬ್ರು ಮಾಡಬೇಕು ಮಾಡಬಾರ್ದು ಅಂದ್ರೆ ಇಲ್ಲ ರಾಜಕಾರಣ ಆಗ್ತದೆ, ಜನಕ್ಕೂ ಚೆನ್ನಾಗಿ ನೋಡೋದಿಲ್ಲ. ಅದು ಅವರೇ ಎದುರಿಸ್ಬೋದು, ನೇರವಾಗಿ ಕಾಗೇರಿಯವರಿಗೆ ಬೋದಾರ ಸ್ಥಳೀಯ ಅಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ನಾವು ಏನು ಹೇಳಲಿಕ್ಕಾಗುತ್ತೆ, ದೇಶಪಾಂಡೆ ಸಾಹೇಬರು ಏನು ಹೇಳಲಿಕ್ಕಾಗುತ್ತಿಲ್ಲ, ಯಾಕೆಂದ್ರೆ ಅವ್ರದ್ದು ಅಡಿಯಾಳ ನಮ್ಗೆ ಮುಂಡೇಶ್ವರ. ಅವ್ರು ಎಲ್ಲರ ಅಭಿಪ್ರಾಯ ಹೇಳಿರ್ಬೋದು, ನನ್ನ ಲೆಕ್ಕ ನನಗೆ ಗೊತ್ತಿಲ್ಲ. ಸೆಕ್ರೆಟರಿ ಆದೇಶ ಮಾಡಿ ಅಟೆಂಡ್ ಆಗಿದ್ದಾರೆ, ಈ ಆದೇಶಕ್ಕೆ ಬೆಲೆ ಇಲ್ವಾಗಲೇ, ಆದೇಶಕ್ಕೆ ಬೆಲೆ ಇದೆ ಇಲ್ಲ ಹೇಳಿ. ನಾನು ಸುಮ್ಮನೆ ಮಾತಾಡೋದಿಲ್ಲ, ಸುಮ್ಮನೆ ನೀವು ಹಾಗೆ ಅವ್ರು ಹೇಳಿದ್ರು ಅಥವಾ ನಾನು ಹೇಳಿದೆ ಅಂದಲ್ಲಿ ನೋಡ್ಬೇಡಿ. ಏನು ಸರ್ಕಾರದ ಆದೇಶ ಆದರೆ ಇದನ್ನು ಪಾಲನೆ ಮಾಡಬೇಕು, ಇಲ್ಲಾಂದ್ರೆ ಸರ್ಕಾರ ಹಿಂಪಡಿಬೇಕು. ನಾನು ಸರ್ಕಾರದ ಮಂತ್ರಿ ಆಗಿರ್ತಾ ಇದ್ದೀನಿ. ಹಿತೇಶ್ ಕುಮಾರ್ ಸಿಂಗ್ ಅವ್ರದ್ದು ಉತ್ತರ ಕನ್ನಡದಲ್ಲಿ. ನಾನು ಬಂದ್ ಮಾಡಬಾರ್ದು ಅಂದೇಳಿ ಇಷ್ಟು 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ಬಂದ್ ಮಾಡಲೇಬಾರ್ದು ಅಂದೇಳಿ. ಅವ್ರು ಬಂದ್ ಮಾಡಬೇಕು ಅಂತ ಬಂದಿರ್ತಾರೆ, ಅವ್ರು ಬಿಟ್ಟಿದ್ದು. ನಾನೇನು ಮಾಡಲಿಕ್ಕೆ, ಒಬ್ರು ಮಾಡಬೇಕು ಒಬ್ರು ಮಾಡಬೇಕು ಮಾಡಬಾರ್ದು ಅಂದ್ರೆ ಇಲ್ಲ ರಾಜಕಾರಣ ಆಗ್ತದೆ, ಜನಕ್ಕೂ ಚೆನ್ನಾಗಿ ನೋಡೋದಿಲ್ಲ. ಅದು ಅವರೇ ಎದುರಿಸ್ಬೋದು, ನೇರವಾಗಿ ಕಾಗೇರಿಯವರಿಗೆ ಬೋದಾರ ಸ್ಥಳೀಯ ಅಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ನಾವು ಏನು ಹೇಳಲಿಕ್ಕಾಗುತ್ತೆ, ದೇಶಪಾಂಡೆ ಸಾಹೇಬರು ಏನು ಹೇಳಲಿಕ್ಕಾಗುತ್ತಿಲ್ಲ, ಯಾಕೆಂದ್ರೆ ಅವ್ರದ್ದು ಅಡಿಯಾಳ ನಮ್ಗೆ ಮುಂಡೇಶ್ವರ. ಅವ್ರು ಎಲ್ಲರ ಅಭಿಪ್ರಾಯ ಹೇಳಿರ್ಬೋದು, ನನ್ನ ಲೆಕ್ಕ ನನಗೆ ಗೊತ್ತಿಲ್ಲ. ಸೆಕ್ರೆಟರಿ ಆದೇಶ ಮಾಡಿ ಅಟೆಂಡ್ ಆಗಿದ್ದಾರೆ, ಈ ಆದೇಶಕ್ಕೆ ಬೆಲೆ ಇಲ್ವಾಗಲೇ, ಆದೇಶಕ್ಕೆ ಬೆಲೆ ಇದೆ ಇಲ್ಲ ಹೇಳಿ. ನಾನು ಸುಮ್ಮನೆ ಮಾತಾಡೋದಿಲ್ಲ, ಸುಮ್ಮನೆ ನೀವು ಹಾಗೆ ಅವ್ರು ಹೇಳಿದ್ರು ಅಥವಾ ನಾನು ಹೇಳಿದೆ ಅಂದಲ್ಲಿ ನೋಡ್ಬೇಡಿ. ಏನು ಸರ್ಕಾರದ ಆದೇಶ ಆದರೆ ಇದನ್ನು ಪಾಲನೆ ಮಾಡಬೇಕು, ಇಲ್ಲಾಂದ್ರೆ ಸರ್ಕಾರ ಹಿಂಪಡಿಬೇಕು. ನಾನು ಸರ್ಕಾರದ ಮಂತ್ರಿ ಆಗಿರ್ತಾ ಇದ್ದೀನಿ.